ಹತ್ತು ಲಕ್ಷ ಜನ ವೋಟರ್ಸ್ ಇದಾರೆ ಅಂದ್ರೆ 10 ಲಕ್ಷ ಜನ ದುಡ್ಡು ಕೊಡಲ್ಲ ಇವರು. ಅಲ್ಲೊಂದು 1 ಲಕ್ಷ 2 ಲಕ್ಷ ಜನ ಈ ಕಡೆ ಆ ಕಡೆ ಇರ್ತಾರೆ ಬಾರ್ಡರ್ ಅಲ್ಲಿ, ಅವರಿಗೆ ಫಂಡ್ ಮಾಡ್ತಾ ಇರ್ತಾರೆ. ಸಮಸ್ಯೆ ಆಗ್ತಿರೋದು ನೀವು ವೋಟ್ ಹಾಕ್ತಾ ಇದ್ರು ನಡೆಯುತ್ತೆ ಅನ್ನೋದು. ವೋಟ್ ಹಾಕಲೇಬೇಕು ಕಂಪಲ್ಸರಿ ಅಂತ ಮಾಡಿದಾಗ ಯಾರಿಗೆ ದುಡ್ಡು ಕೊಡ್ತೀರಾ ನೀವು? ಸಿ, ಇಲ್ಲಿ ಏನಾಗಿದೆ ಅಂದ್ರೆ ಜನನ್ ಕೇಳೋ ಅಂತದ್ದು ವಿಷಯನೇ ಇಲ್ಲ ಇಲ್ಲಿ. ಸಿ, ಒಬ್ಬ ಲೀಡರ್ ಡಿಸೈಡ್ ಮಾಡ್ತಾನೆ, ನಾನು ವೋಟ್ ಹಾಕಿದ್ ನಿಮಗೆ ಗೊತ್ತಾಗಬಾರ್ದು, ನೀವು ವೋಟ್ ಹಾಕಿದ್ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಇದೆ ಇವಾಗ. ಯಾಕೆ ಅಂತ ಒಂದು ಕ್ವಶನ್ ಮಾಡ್ಕೊಂಡು ಹೋಗಿ, ಯಾಕೆ ಗೊತ್ತಾಗಬಾರ್ದು? ಈಗ ಹೆಂಗೆ ಅಂದ್ರೆ ಗೌರ್ಮೆಂಟ್ಗೆ ಎಲ್ಲವೂ ಗೊತ್ತು, ನಮ್ಮ ಅಕೌಂಟ್ಸ್ ಏನಿದೆ, ನಮ್ದು ಎಷ್ಟು ದುಡ್ಡಿದೆ, ಎಲ್ಲೆಲ್ಲಿ ಇವನು ಇನ್ವೆಸ್ಟ್ ಮಾಡಿದಾನೆ, ಪ್ರತಿಯೊಂದು ಗೊತ್ತು. ನಂದು ನಿಮಗೆ ಗೊತ್ತಿರೋ, ನಿಮ್ ನನಗೆ ಗೊತ್ತಿಲ್ಲ. ನಮ್ಮಿಬ್ರಿಗೂ ನಮ್ ದುಡ್ಡು ಗೌರ್ಮೆಂಟ್ ಇರೋದು ಏನು ಗೊತ್ತಿಲ್ಲ. ಆಕ್ಚುಲಿ ನಮಗೂ ಗೊತ್ತಿರಬೇಕು. ಇದು ಹೆಂಗೆ ಅಂದ್ರೆ, ಒಬ್ಬ ಅಪ್ಪ ಇದ್ದಾನೆ ಲೀಡರ್, ಅವನು ಅವನಿಗೊಂದು 5-6 ಜನ ಮಕ್ಕಳಿದ್ದಾನೆ. ಅವನು ಯಾವ ಲೆವೆಲ್ಗೆ ಇದ್ದಾನೆ ಅಂದ್ರೆ, ಏಯ್ ಮಕ್ಕಳಿಗೇನು ಗೊತ್ತಾಗಲ್ಲ, ನಾನು ನೋಡ್ಕೊಂತೀನಿ ಬಿಡಯ್ಯ ಅನ್ಬಿಟ್ಟು ಮಕ್ಕಳನ್ನ ದಡ್ರ್ ಮಾಡಿ ಕೊನೆಗೆ ಒಂದಿನ ಅವ್ನು ಸತ್ತೋಗ್ತಾನೆ. ಈ ಮಕ್ಕಳುಗಳಿಗೆ ಏನು ಗೊತ್ತಿರಲ್ಲ, ಅವ್ರು ಈ ಮನೇನ ಉಳಿಸ್ತಾರ ಏನ್ ಮಾಡ್ತಾರೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನನ್ನ ಪ್ರಕಾರ ವೋಟ್ ಅನ್ನ ಡಿಜಿಟಲ್ ಮಾಡಿದ್ರೆ ಮುಂದೆ ತುಂಬಾ ಯೂಸ್ ಆಗಬಹುದು. ಅದೇ ಆಗ್ಬೇಕು, ಅದು ಅದ್ರಲ್ಲಿ ಟ್ರಾನ್ಸ್ಪರೆನ್ಸ್. ಅಲ್ಲಲ್ಲ ಅದಾಗ್ಬೇಕು, ನೀವು ನಿಮಗೆ ಅಲ್ಲ. ಹೌದು ಅದು ಆಗ್ಬೇಕು, ಅದು ಅದು ಯಾಕೆ ಆಗ್ತಾ ಇಲ್ಲ ಅಂತ ನಾವು ಕೇಳಬೇಕು. ಯಾರು ಕೇಳಬೇಕು ಇದನ್ನ? ಈಗ ಇವರಿಂದ 80 ಇಯರ್ಸ್ ಡೆಮೋ ಕೊಡ್ತಾರೆ. 18 ಅಂಡ್ ಡೆಮೋ 80 ಇಯರ್ಸ್ ಅಂಡ್ ಡೆಮೋ ಅವರಿಗೆ ರಿಜಿಸ್ಟರ್ ಮಾಡ್ಕೊಂಡ್ರೆ ಮನೆಗೆ ಬಂದು ವೋಟ್ ಹಾಕ್ತಾರೆ. ಅಲ್ಲಲ್ಲ ನಾನು ಹೇಳಿದ್ದು ನೀನು ಕ್ಲೀನ್ ಆಗಿ ಕಂಪ್ಯೂಟರ್ ಮಾಡಬಹುದಲ್ವಾ ಡಿಜಿಟಲಿ ವೋಟ್? ನಾನು ಹೇಳೋದು ಏನಂದ್ರೆ, ಸಿ ಜನರಲ್ ಆಗಿ ಮಾತಾಡಬೇಕು ಅಂದ್ರೆ, ಇವಾಗ ಏನು ಪೋಲ್ ಕರಪ್ಷನ್ ಇದೆ, ಕಾರ್ಪೊರೇಟ್ ಫಂಡಿಂಗು ಪೋಲ್ ಕರಪ್ಷನ್ ಎಲ್ಲ ಇದೆ. 100% ಡಿಜಿಟಲ್ ವೋಟಿಂಗು ಕಂಪಲ್ಸರಿ ವೋಟಿಂಗ್ ಆಗ್ಬಿಟ್ರೆ ಈ ಕರಪ್ಷನ್ ಆಟೋಮೆಟಿಕ್ ಆಗಿ ಹೋಗುತ್ತೆ. ಯು ಕೆನಾಟ್ ಗಿವ್ ಎವ್ರಿ ಬಡಿ, ಎಲ್ರಿಗೂ ದುಡ್ಡು ಕೊಡ್ಲಿಕ್ಕೆ ಆಗಲ್ಲ. 10 ಲಕ್ಷ ಜನ ವೋಟರ್ಸ್ ಇದಾರೆ ಅಂದ್ರೆ 10 ಲಕ್ಷ ಜನ ದುಡ್ಡು ಕೊಡಲ್ಲ ಇವರು. ಅಲ್ಲೊಂದು 1 ಲಕ್ಷ 2 ಲಕ್ಷ ಜನ ಈ ಕಡೆ ಆ ಕಡೆ ಇರ್ತಾರೆ ಬಾರ್ಡರ್ ಅಲ್ಲಿ, ಅವರಿಗೆ ಫಂಡ್ ಮಾಡ್ತಾ ಇರ್ತಾರೆ. 10 ಲಕ್ಷ ಜನ ಕಂಪಲ್ಸರಿ ವೋಟ್ ಮಾಡಬೇಕು ಅಂತ ರೂಲ್ಸ್ ಮಾಡಿದರೆ ನೀವು ಯಾರಿಗೆ ಕೊಡ್ತೀರಾ ದುಡ್ಡು? ಅವನ ಒಪಿನಿಯನ್ ನಿಮ್ಗೆ ಹೆಂಗಾಗ್ತಾನೆ? ಅವನು ಅವನಿಗೆ ಏನಾಗಿದೆ ಈಗ, ಏನಾಗಿದೆ? ವೋಟ್ ಹಾಕಿದ್ರೆ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು ಅನ್ನೋ ಸ್ಥಿತಿಲಿ ಇರೋದ್ರಿಂದ ಈ ಪ್ರಾಬ್ಲಮ್. ನೋಡಿ, ಅಲ್ಲ ಇಲ್ಲ ಏನಿಲ್ಲ, ಅದು ಬೆಂಗಳೂರಲ್ಲೂ ನೀವು ಮಾಡ್ಕೋಬೋದು, ಅದು ಸಮಸ್ಯೆ ಅಲ್ಲ. ಸಮಸ್ಯೆ ಆಗ್ತಿರೋದು ನೀವು ವೋಟ್ ಹಾಕ್ತಾ ಇದ್ರು ನಡೆಯುತ್ತೆ ಅನ್ನೋದು. ವೋಟ್ ಹಾಕಲೇಬೇಕು ಕಂಪಲ್ಸರಿ ಅಂತ ಮಾಡಿದಾಗ ಯಾರಿಗೆ ದುಡ್ಡು ಕೊಡ್ತೀರಾ ನೀವು? ಈಗ ಏನಾಗಿದೆ ಗೊತ್ತು, ಇಷ್ಟು ಜನ ವೋಟ್ ಹಾಕಲ್ಲ, 70% ಆಗಿರುತ್ತೆ ವೋಟು, 60% ಆಗಿರುತ್ತೆ. ಅಲ್ಲ ಅದು ಸೆಕೆಂಡ್ರಿ, ಮತ್ತದು ಆಗ್ಬೇಕು, ವೋಟ್ ಹಾಕ್ಲೇಬೇಕಾ? ನಾನು ವೋಟ್ ಹಾಕಲ್ಲ, ಅದು ಡೆಮೋಕ್ರಸಿ. ಸಿ ಅದು ಮತ್ತೆ ಡಿಬೇಟಬಲ್. ಅಲ್ಲ, ಯು ಆರ್ ನಾಟ್ ಪಾರ್ಟ್ ಆಫ್ ದ ಡೆಮೋಕ್ರಸಿ. ವೋಟೇ ಆಗ್ತಾ ಇಲ್ಲ ಅಂದ್ರೆ ಅವಾಗ ಡೆಮೋಕ್ರಸಿ ಅದನ್ನ ಅದನ್ನ ಜನರ ಪೋಲಿಂಗ್ ಮಾಡ್ಬೇಕು ತಾನೆ, ಜನ ಡಿಸೈಡ್ ಮಾಡ್ಬೇಕು ತಾನೆ. ಸಿ ಇಲ್ಲಿ ಏನಾಗಿದೆ ಅಂದ್ರೆ ಜನನ್ ಕೇಳೋ ಅಂತದ್ದು ವಿಷಯನೇ ಇಲ್ಲ ಇಲ್ಲಿ. ಸಿ ಒಬ್ಬ ಲೀಡರ್ ಡಿಸೈಡ್ ಮಾಡ್ತಾನೆ, ರೀ ಹಿಂಗಾದ್ರೆ ಕರೆಕ್ಟ್ ರೀ ಅಂತ ಅವನಿಗೆ ವೊಕ್ಯಾಬ್ಯುಲರಿ ಇರುತ್ತೆ. ಅವ್ನು ಬಹಳ ಬುದ್ಧಿವಂತ ಆಗಿರ್ತಾನೆ, ಅವನಿಗೆ ಮಾತು ತುಂಬ ಚೆನ್ನಾಗಿ ಬರುತ್ತೆ, ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಿರುತ್ತೆ ಅವನಿಗೆ, ಡೇಟಾಗಳು ಗೊತ್ತಿರುತ್ತೆ ಅವನಿಗೆ, ಅವನು ಆ ಲೆವೆಲ್ಗೆ ಮಾತಾಡ್ತಾನೆ, ನಿಮ್ಮನ್ನು ಕನ್ವಿನ್ಸ್ ಮಾಡ್ತಾನೆ ಅವನು. ಅಲ್ಲ ಈಗ ಶಾಸನಸಭೆಯಲ್ಲಿ ಸಿ ಅದು ರಾಜಕೀಯ, ನಾನು ಹೇಳಿದ್ದು ಸೊ ಜನಗಳು ಎಲ್ಲಿದೆ ಅಲ್ಲಿ ಮಾತಾಡೋಕೆ ಆಗದೇ ಇಲ್ಲ ಜನಗಳಿಗೆ. ಅವ್ರು ಹೇಳ್ತಿರೋದು ಕರೆಕ್ಟ್ ರೀ, ಓಕೆ, ಯಾಕೆ ಇದುವರೆಗೂ ಬಂದಿಲ್ಲ ಅಂತ ಅವನೇನೋ ಒಂದು ರೀಸನ್ ಹೇಳ್ತಾರೆ. ಹಂಗೆಲ್ಲ ಆಗಲ್ಲ ರೀ, ಸೀಕ್ರೆಟ್ ಬ್ಯಾಲೆಟ್ ಸಿಸ್ಟಮು, ನಾನು ವೋಟ್ ಹಾಕಿದ್ ನಿಮಗೆ ಗೊತ್ತಾಗಬಾರ್ದು, ನೀವು ವೋಟ್ ಹಾಕಿದ್ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಇದೆ ಇವಾಗ. ಯಾಕೆ ಅಂತ ಒಂದು ಕ್ವಶನ್ ಮಾಡ್ಕೊಂಡು ಹೋಗಿ, ಯಾಕೆ ಗೊತ್ತಾಗಬಾರ್ದು? ಆ ಪತ್ರಿಕಾ ವ್ಯಕ್ತಿ ವೋಟ್ ಹಾಕದೆ ಇರೋನ್ಗೆ ಬಂದವನು ರಾಗದ್ವೇಷ ಇಟ್ಕೋತಾನೆ. ರಾಗದ್ವೇಷ ಇದು ಯಾರೋ ಒಬ್ಬ ಮೇಲ್ಗಡೆ ಅಥಾರಿಟಿ ಅವನಿಗೆ ಗೊತ್ತಾಗುತ್ತಾನೆ? ಗೊತ್ತಾಗಲ್ಲ ಅನ್ಸುತ್ತೆ. ಒಳ್ಳೆ ಕತೆ ಅಲ್ಲ, ಎಲೆಕ್ಷನ್ ಕಮಿಷನ್ಗೆ ಎಲೆಕ್ಷನ್ ಇದು ಗೊತ್ತಾಗತ್ತಲ್ವಾ? ವೋಟ್ ಎಷ್ಟಾಗಿದೆ, ಪ್ರತಿಯೊಂದು ಬೂತ್ ತೆಗೆದು ಬಿಟ್ಟು ಅವನಿಗೆ ಅಲ್ಲಿ ಕೂತಿರೋನ್ಗೆ ಇಷ್ಟು ಬೂತ್ ಅಲ್ಲಿ ಇಷ್ಟು ಜನಕ್ಕೆ ವೋಟ್ ಬಂದಿದೆ ಅಂತ ಅವನಿಗೆ ಗೊತ್ತಾಗತ್ತಲ್ಲ, ಅಲ್ಲಿ ಕೌಂಟಿಂಗ್ ಅಲ್ಲಿ ಗೊತ್ತಾಗತ್ತಲ್ವಾ? ಈ ಏರಿಯಾದಲ್ಲಿ ಇಷ್ಟು ಪರ್ಸೆಂಟ್ ಬಂದೇ ಇಲ್ಲ ಅನ್ಕೊಂಡು ಅವ್ನ ಅರಿಯ ಏನು ಡೆವಲಪೇ ಮಾಡಲ್ಲ. ಸಿ ನಾನು ಹೇಳಿದ್ದು ಇದು ಅವನಿಗೆ ಗೊತ್ತಾಗತ್ತೆ ಆಕ್ಚುಲಿ, ಇದು ಆಕ್ಚುಲಿ ನಮಗ್ ಗೊತ್ತಾಗ, ನಾವೆಲ್ಲ ಮಾತಾಡ್ಕೊಂಡು ವೋಟ್ ಹಾಕ್ಬೇಕು ಆಕ್ಚುಲಿ ಅಲ್ವಾ? ಏ ಬನ್ರಿ ನಾವೆಲ್ಲ ಸೇರಿ ಈ ತರ ಮಾಡೋಣ ಅಂತ ಜನಗಳಿಗೆ ಆ ಒಂದು ಇದಿರ್ಬೇಕು ಆಕ್ಚುಲಿ. ಈಗ ಹೆಂಗೆ ಅಂದ್ರೆ ಗೌರ್ಮೆಂಟ್ಗೆ ಎಲ್ಲವೂ ಗೊತ್ತು, ನಮ್ಮ ಅಕೌಂಟ್ಸ್ ಏನಿದೆ, ನಮ್ದು ಎಷ್ಟು ದುಡ್ಡಿದೆ, ಎಲ್ಲೆಲ್ಲಿ ಇವನು ಇನ್ವೆಸ್ಟ್ ಮಾಡಿದಾನೆ, ಪ್ರತಿಯೊಂದು ಗೊತ್ತು. ನಂದು ನಿಮಗೆ ಗೊತ್ತಿರೋ, ನಿಮ್ ನನಗೆ ಗೊತ್ತಿಲ್ಲ. ನಮ್ಮಿಬ್ರಿಗೂ ನಮ್ ದುಡ್ಡು ಗೌರ್ಮೆಂಟ್ ಇರೋದು ಏನು ಗೊತ್ತಿಲ್ಲ. ಆಕ್ಚುಲಿ ನಮಗೂ ಗೊತ್ತಿರ್ಬೇಕು ನಮ್ ದುಡ್ಡು ಎಲ್ಲೋ ಆಯ್ತು, ನಮ್ ದುಡ್ಡು ನಮ್ ಏರಿಯಿಂದ ಎಷ್ಟು ಕಲೆಕ್ಷನ್ ಆಯ್ತು,
ಇಲ್ದೇನಿಲ್ಲ, ಕಲೆಕ್ಟ್ ರಿಪೋರ್ಟರ್ ಇರ್ತಾನೆ ಈ ಏರಿಯಾಯಿಂದ ಟ್ಯಾಕ್ಸ್ ಎಷ್ಟು ಕಲೆಕ್ಷನ್ ಆಗಿದೆ ಇರುತ್ತೆ. ಅವ್ರು ಏನು ಹೇಳ್ತಾರೆ, ಇದೇ ರೀಲ್ಲೆಲ್ಲ ಇಟ್ಟಿದ್ದೀವಿ ಅಂತಾರೆ, ಓಪನ್ ಮಾಡ್ಬೋದು ಅದನ್ನೆಲ್ಲ. ನನಗೆ ರಿಪೋರ್ಟು ಬರೋ ಲೆವೆಲಿಗೆ ಮಾಡ್ಬೋದು, ನನಗೆ ಎವ್ರಿ ಮಂತ್ ಅದೊಂದು ಮಾಡಿ, ಅದೋ ಒಂದು ಆ್ಯಪ್ ಹಾಕ್ಕೊಡಿ ನನಗೆ, ಅಥವಾ ಒಂದು ಮೆಸೇಜ್ ಮಾಡಿ, ನೋಡಪ್ಪ ನಿನ್ನ ಏರಿಯಾಯಿಂದ ಇಷ್ಟು ದುಡ್ಡು ಹೋಗಿದೆ. ಓ ಅವಾಗ ನನಗೆ ಗೊತ್ತಾಯ್ತು, ಓಹೋ ಅಲ್ವಾ. ಅವಾಗ ತಾನೇ ನೀವು ಜನನ ಎಜುಕೇಟ್ ಮಾಡೋದು. ಇದು ಹೆಂಗೆ ಅಂದರೆ, ಒಬ್ಬ ಅಪ್ಪ ಇದ್ದಾನೆ ಲೀಡರ್, ಅವನು ಅವನಿಗೊಂದು 5-6 ಜನ ಮಕ್ಕಳಿದ್ದಾರೆ. ಅವನು ಯಾವ ಲೆವೆಲ್ಗಿದ್ದಾನೆ ಅಂದರೆ, ಏಯ್ ಮಕ್ಕಳಿಗೇನು ಗೊತ್ತಾಗಲ್ಲ ಯಾ, ನಾನು ನೋಡ್ಕೊತೀನಿ ಬಿಡಯ್ಯ ಅಂದ್ಬಿಟ್ಟು ಮಕ್ಕಳನ್ನ ದಡ್ರ್ ಮಾಡಿ ಕೊನೆಗೆ ಒಂದಿನ ಅವನು ಸತ್ತೋಗ್ತಾನೆ. ಈ ಮಕ್ಕಳುಗಳಿಗೆ ಏನು ಗೊತ್ತಿರಲ್ಲ, ಅವ್ರು ಈ ಮನೇನ ಉಳಿಸ್ತಾರ ಏನು ಮಾಡ್ತಾರೆ. ನೀವು ನಾಯಕರಾದವರು ಜನಗಳನ್ನ ಎಜುಕೇಟ್ ಮಾಡಬೇಕು ಆ್ಯಕ್ಚುಲಿ, ಎಜುಕೇಷನ್ ಅಲ್ವಾ. ನಿಮಗೆ ಎಲ್ಲ ಪ್ರತಿಯೊಂದು ಏನು ಎಲೆಕ್ಷನ್ ಅಂದ್ರೇನು, ಕಾನ್ಸ್ಟಿಟ್ಯೂಯನ್ಸಿ ಅಂದ್ರೇನು, ಈ ಮೊನ್ನೆ ಯಾರೋ ಎಲ್ಲ ಪಾಪ ಯಾರೋ ಏನೋ ಯಾವುದೋ ಕಾಲೇಜಲ್ಲಿ ಓದಿರೋ ಹುಡುಗರನ್ನ, ಪ್ರೀ ನಿಮ್ ಕಾನ್ಸ್ಟಿಟ್ಯೂಯನ್ಸಿ ಏನು ಬದ್ಧತೆ ಅಂತಾರೆ. ಅಲ್ಲ ನಾನು ಹೇಳಿದ್ದು, ಇದಕ್ಕೆ ಕಾರಣ ಯಾರು, ನಾವುಗಳೇ. ನಾವು ಅವ್ರನ್ನ ಪೊಲಿಟಿಕಲಿ ಅವೇರ್ನೆಸ್ ಕೊಟ್ಟಿಲ್ಲ, ಕಾನ್ಸ್ಟಿಟ್ಯೂಷನ್ ಏನು ಅಂತ ತಿಳಿಸಿಲ್ಲ, ಎಜುಕೇಷನಲ್ ಅದನ್ನ ಸೇರಿಸಿಲ್ಲ. ಯಾರು ಸರಿ ಇಲ್ಲ, ನಾವೇ ಸರಿ ಇದೆ, ನಾವು ಸರಿ ಇಲ್ಲ ಅಂತ ಅಲ್ಲ, ನಾವೇ ತಾನೇ ಮಾಡ್ಕೊಂಡ್ರೆ ಸಿಸ್ಟಮ್ ಇದು ಅಲ್ಲ, ಸಿಸ್ಟಮ್ ಎಲ್ಲ ಸರಿಯಾಗಿದೆ. ನಾನು ಅಂತೇಳಿ ನಾವೇನದ್ ಬಿಟ್ಬಿಟ್ಟು ನಾನು ಅಂತ ಹೇಳಕ್ ಸಾಧ್ಯನಾ? ನಾನು ತಾನೇ ಮಾಡಿರೋದು ಇದು ತಪ್ಪು, ನಾನೇ ತಾನೇ ಸರಿ ಮಾಡಬೇಕಾಗಿರೋದು. ಒಂದು ಪ್ರಯತ್ನ ಪಡೋಣ, ಆಗತ್ತೋ ಇಲ್ವೋ ಅಂತ ಏನಕ್ಕೆ ಬೇಕು? ಇವೆಲ್ಲ ಆಗಬೇಕು, ನಮ್ಮ ಫ್ಯೂಚರ್ ಜನ್ರೇಷನ್ಗೆ ಇದೆಲ್ಲ ಅರ್ಥ ಮಾಡಿಸೋ ಥರ ಒಂದು ಎಜುಕೇಷನಲ್ ಸಿಸ್ಟಮ್ ಚೇಂಜ್ ಆಗಬೇಕು, ರಿಫಾರ್ಮ್ಸ್ ಆಗಬೇಕು. ಅದೇ ಈ ಥರದ್ದನ್ನು ನಾನು ಹೇಳ್ತಿರೋದು, ಈ ಥರದ್ದನ್ನು ಮಾಡಬೇಕು ಅನ್ಕೊಂಡಿದೀವಿ ಅಂತ ನಾವು ಪ್ರಜಾಕೀಯದ ವೇದಿಕೆಯಲ್ಲಿ ಹೇಳಬೇಕಲ್ವಾ? ಹೇಳ್ತಾ ಇದೀವಲ್ಲ, ಹೇಳ್ತಾ ಇದೀವಲ್ಲ, ಕನ್ಫ್ಯೂಷನ್ ಎಷ್ಟೋ ಥರ ಇದನ್ನೇ ಮಾಡ್ಬೋದಲ್ಲ ಅಂತ. ಅಲ್ಲಲ್ಲ ಹಂಗಲ್ಲ ಹಂಗಲ್ಲ, ಇವಾಗ ನಾನು ಇದನ್ನ ಮಾಡ್ತೀನಿ ಅನ್ನೋದು ನಾವೆಲ್ಲ ಸೇರ್ ಮಾಡೋಣ ಅಂತ ಹೇಳ್ತೀನಿ ಅಷ್ಟೇ. ಕೊನೆಗೆ ನೀವು ಅದನ್ನ ಒಪ್ಕೊಳ್ಳದೆ ಇರ್ಬೋದು, ನಾನೊಬ್ಬ ಹೆಂಗ್ ಡಿಸಿಷನ್ ತಗೊಳ್ಳಿ, ನಾಳೆ ನಾನು ಹೇಳೋದು ಸರಿ ಇಲ್ಲದೆ ಇರ್ಬೋದು. ಇವತ್ತು ನಾನು ಹೇಳ್ತಿರೋ ಇನ್ನೊಬ್ಬ ಯಾರೋ ಅಲ್ಲೊಬ್ಬ ಏನೋ ತುಂಬ ವಿಚಾರವಂತ ಒಪ್ಕೊತ್ಕೊಂಡು, ಇಲ್ಲ ರೀ ಇವರು ಅದು ಮಾಡಬಾರ್ದು, ಅದು ಸರಿ ಇರಲ್ಲ ಅಂತ ಹೇಳ್ಬೋದು, ಗೊತ್ತಿಲ್ಲ ಅದು ನಮಗೆ. ಅಲ್ಲ ಅದು ಹೇಳೇ ಹೇಳ್ತಾರೆ ಸಮಾಜದಲ್ಲಿ, ಹೇಳಿ ಅದೆಲ್ಲ ಬರಬೇಕು, ಈ ಚರ್ಚೆಗಳಲ್ಲೇ ನಿಂತ್ಕೊಂಡು ಹೋಗಿ ಕೊನೆಗೆ ತೀರ್ಮಾನ ಯಾರೋ ಒಬ್ರು ತಗೋಬೇಕು ಆಗತ್ತೆ ಅಂತ ನಾನು ಹೇಳ್ತಿರೋದು. ಆಗತ್ತಲ್ಲ, ಎಲೆಕ್ಷನ್ ಆಗ್ತಿದ್ಯಲ್ಲ ಅದೇ ತರ ಈ ದೇಶ ಪ್ರಜಾ ಅಲ್ಲ ಕೇಳಿ, ಇಂತಹ ದೇಶ ಜನಗಳಿಗೆ ಬುದ್ಧಿ ಇಲ್ದಿರೋದು ಬೈಕೊಂಡು ಜನಗಳು ಸರಿ ಇಲ್ಲ ಅನ್ನೋ ದೇಶ ಪ್ರಜಾಪ್ರಭುತ್ವ ದೇಶ ಇದು. ನನಗೆ ಅರ್ಥನೇ ಆಗಲ್ಲ, ಜನನ ಬೈತೀರಾ, ಪ್ರಜಾಪ್ರಭುತ್ವ ಮಾಡಿಟ್ಟಿದ್ದೀರಾ, ಅವಾಗ ಅಟ್ಲೀಸ್ಟ್ ಡಿಕ್ಟೇಟರ್ಶಿಪ್ ಮಾಡಿಬಿಡಿ, ಜನ ಸರಿ ಇಲ್ಲ ರೀ ಬಿಟ್ಬಿಡಿ, ಅವ್ರಿಗೆ ವೋಟಿಂಗ್ ರೈಟ್ಸ್ ಕೊಡ್ಬಿಡಿ, ಏನು ಕೊಡಿ, ನೀವೇ ಡಿಸಿಷನ್ ಮಾಡ್ಕೊಂಡು ಏನೋ ಮಾಡ್ಕೊಳ್ಳಿ, ಅದನ್ನೇ ಮಾಡ್ತಾರೆ, ಹೇಳಲ್ಲ ಅಷ್ಟೇ. ಇದಕ್ಕೆಲ್ಲ ಅದೇ ಡಿಜಿಟಲ್ ವೋಟ್ ಬಂದ್ರೆ ಯಾರು ಯಾರದ್ದು ಸಂಬಂಧ ಇಲ್ಲದೆ ಇರೋ ತರ ಆಗ್ಬಿಡುತ್ತಲ್ವ, ಅವ್ರಿಗೆ ಯಾವ್ದು ಇಷ್ಟ ಅದನ್ನೇ ಮಾಡೋದು. ಈಗ ಕೆಲವೊಂದ್ಸಲ ಇಷ್ಟ ಇದ್ರು ಕಷ್ಟ ಆಗಿ ಕೆಲವೊಬ್ರು ಆಗದೇ ಇರ್ಬೋದು, ಫೋರ್ಸ್ಫುಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಇದು ನೆಕ್ಸ್ಟ್ ಏನಾದ್ರು ಡಿಜಿಟಲೀಕರಣ ಆದ್ರೆ ನಮ್ಮಲ್ಲಿ ವೋಟ್ ಅನ್ನೋದು ಕೂಡ ಡಿಜಿಟಲ್ ಬಂದ್ರೆ ಅವನಿಗೆ ಎಲ್ಲಿ ಬೇಕಾದ್ರೂ ಇರ್ಬೋದು. ಅಲ್ಲ ಎಲೆಕ್ಟ್ರಲ್ ಕರಪ್ಷನ್ ಹೋಗೋದೇ ಅವಾಗ, ಮನೆಯವರೆಲ್ಲರಿಗೂ ನನ್ನ ವೋಟ್ ಯಾರಿಗೆ ಹಾಕಿದೀನಿ ಅನ್ನೋದು ಗೊತ್ತಾಗ್ಬೇಕು. ನಾವೇನಂದ್ರೆ ಗಂಡ ಹೆಂಡತಿ ಇದು ಯಾಕೆ ಯಾರು ಮಾತಾಡ್ತಿಲ್ಲ ರಾಜಕೀಯದಲ್ಲಿ, ಅವ್ರಿಗೆ ಲಾಭ ಇಲ್ವಲ್ಲ, ಹಂಗ್ ಮಾಡಿ ಇಟ್ಟಿದ್ದಾರೆ ಅವ್ರಿಗೆ ಲಾಭ ಇಲ್ವಲ್ಲ. ಅಲ್ಲ ಆ ವ್ಯವಸ್ಥೆ ಹಂಗೆ ರೂಢಿ ಮಾಡಿ ಇಟ್ಟಿದ್ದಾರೆ ಎಲ್ಲರೂ. ನಾವು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೀವಿ, ಮಾಡಬಾರ್ದಲ್ವ? ನಾವು ರಾಜಕೀಯ ಕೋಟ್ ಹಾಕ್ತೀರಾ, ಪ್ರಜಾಕೀಯ ಕೋಟ್ ಹಾಕ್ತೀರಾ? ಪ್ರಜಾಕೀಯ. ಅಲ್ಲ ಇದು ಕರೆಕ್ಟ್, ನೆಕ್ಸ್ಟ್ ಏನಾದ್ರೂ ಆ ತರ ಆಗ್ಬಿಟ್ರೆ ಅಂದ್ರೆ, ಈಗ ನಾನು ಆಗ್ಲೇ ಹೇಳಿದೆ ಗಂಡ ಓಟ್ ಹಾಕಿರೋದು ಹೆಂಡತಿ ಗೊತ್ತಿರಲ್ಲ, ಅವ್ರ ಒಳಗಡೆ ಅದು ಮನೆಯನ್ನೇ ಡಿವೈಡ್ ಮಾಡಕ್ ಬಿಟ್ಟಿದ್ದಾರೆ, ಎಲ್ಲೇ ಗುಟ್ಟಾಗಿದೆ. ಮಕ್ಕಳು ಹಾಕಿರೋದು ಅಪ್ಪ ಅಮ್ಮನೂ ಕೇಳಲ್ಲ ಯಾರಿಗೆ ಹಾಕಿರೋದು, ಕೇಳಬಾರ್ದಂತೆ ಅದು ಅಂದ್ರೆ ಅದೊಂದು ಮೂಢನಂಬಿಕೆ ಆಗ್ಬಿಟ್ಟಿದೆ, ಕೇಳಬಾರ್ದಂತೆ ಅದು. ಇದು ಹಳ್ಳಿಗಳಲ್ಲಿ ಇದೆ, ಇದು ಮೂಲ ಕಾರಣ. ಇದಕ್ಕೆ ಹಳ್ಳಿಗಳಲ್ಲಿ ಬಹಳ ಜನ ಹೇಳು ಹೇಳ್ತಾರೆ, ನಮ್ಮ ಫ್ಯಾಮಿಲಿ ಇದಕ್ಕೆ ಹಾಕ್ತೀವಿ, ನಮ್ಮ ಫ್ಯಾಮಿಲಿ ಅದಕ್ಕೆ ಹಾಕ್ತೀವಿ ಅಂತ ಹೇಳೋರು ಜಗಳಗಳು ಗಲಾಟೆಗಳು ಆ ತರದವರು ಇದಾರೆ. ಆ ತರ ಆಗೋಗ್ಬಿಟ್ಟಿದೆ, ಅವನೇನೋ ಇವನು ಆ ಪಕ್ಷದವ್ ಈ ಪಕ್ಷದ. ಒಂದು ಪಾಯಿಂಟ್ ಉಪ್ಪಿ ಹೇಳ್ದಂಗೆ, ಎಜುಕೇಷನ್ ಪ್ರಜಾಪ್ರಭುತ್ವ ಅಂದ್ರೆ ಏನು, ನಾವು ಎಜುಕೇಶನ್ ಚಿಕ್ಕ ವಯಸ್ಸಿಂದಲೇ ಕೊಡಬೇಕಾಗಿತ್ತು ಎಲ್ರಿಗೂ, ಅದು ಕಂಪಲ್ಸರಿ ಮಾಡಬೇಕು. ಆಗತ್ತೆ ಇನ್ನು ಮುಂದೆ ಯಾವಾಗ ರೈಟ್ಸ್ ಇದೆಯೋ, ರೈಟ್ಸ್ ಬಗ್ಗೆ ಹಕ್ಕುಗಳ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಬಾಧ್ಯತೆಗಳ ಬಗ್ಗೆ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಇಲ್ಲ. ಇವಾಗ ಇದೆಲ್ಲ ಮಾಡಲೇಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟಿ ಚಿಕ್ಕ ವಯಸ್ಸಿಂದಲೇ ಕ್ರಿಯೇಟ್ ಮಾಡಿಬಿಟ್ರೆ ಅದು ಮಾಡೇ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಟ್ರಾಫಿಕ್ ರೂಲ್ಸು ನಾನು ವೈಲೇಟೇ ಮಾಡಬಾರ್ದು ಅಂತ ಮಗು ಇರೋವಾಗಲೇ ನನಗೆ ಅದನ್ನು ಫೀಡ್ ಮಾಡಿಬಿಟ್ರೆ ನಾನು ವೈಲೇಟ್ ಮಾಡಲ್ಲ. ಈಗ ಏನಾಗಿದೆ, ಜನ ಹೆಂಗೆ ಅಂದರೆ ಬರ್ತಾನೆ, ಹಿಂಗೆ ನಿಲ್ಲಿಸ್ತಾನೆ ಸರ್ಕಲಲ್ಲಿ, ಹೀಗೆ ನೋಡ್ತಾನೆ, ಸಬ್ ಇನ್ಸ್ಪೆಕ್ಟರ್ ಇಲ್ಲ, ಪೊಲೀಸ್ ಇಲ್ಲ, ಯಾರೂ ಇಲ್ಲ ಅಂತಂದರೆ ಜಂಪ್ ಮಾಡ್ಕೊಂಡು ಹೋಗ್ತಾನೆ. ಆ ಥರ ಒಂದು ಮೆಂಟಾಲಿಟಿನಲ್ಲಿ ಇದ್ದಾನೆ. ಯಾರೋ ಅದೇ ವ್ಯಕ್ತಿ ಬಂದು ಈ ಕಡೆ ತಿರುಗಿ
ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ, ಅವನೇ ಸರಿ ಇರಲ್ಲ. ಇದಕ್ಕೆ ಕಾರಣ ಏನಂದರೆ ನೀನು ಹೇಳಿದಾಗೆ ಎಜುಕೇಷನ್ ಅಂದರೆ ಚಿಕ್ಕ ವಯಸ್ಸಿಂದಲೇ ಬೆಳೆಯುವಾಗಲೇ ಇವೆಲ್ಲ ನನಗೆ ಗೊತ್ತಿಲ್ಲ ಹೊರಗಡೆ ದೇಶದಲ್ಲಿ ವೆಸ್ಟರ್ನ್ ಕಂಟ್ರೀಸ್ ಕಾರಣ ಏನಂದರೆ ನಾನು ನೀನು ಅಷ್ಟೇ. ಅಲ್ಲ ನಾನು ಇವಾಗ ನಿಂತಿರ್ತೀನಿ ಹೋಗ್ತೀನಿ, ಅವನು ಹೋಗೋದಕ್ಕೆ ನಾನು ಹೆಂಗ್ ಕಾರಣ ಆಗ್ತೀನಿ? ಹಂಗಲ್ಲ ಹಂಗಲ್ಲ, ಅದು ಬಿಡು, ಅದು ಒಂದು ಪಾಯಿಂಟ್ ನಾನು ಹೇಳ್ತೀನಿ. ನಾನು ಬಂದೆ, ನಾನು ನಿಂತಿದ್ದೆ, ನೋಡಿ ಮತ್ತೆ ನಾನು ಒಬ್ಬ ಕರೆಕ್ಟ್ ಇದ್ದೀನಿ, ಬೇರೆಯವ್ರು ಸರಿ ಇಲ್ಲ. ಈಗ ಅವನು ಹೋಗ್ತಾ, ನಾನು ಟ್ರಾಫಿಕ್ ಅನ್ನ ನಾನು ಹುಷಾರಾಗಿರ್ತೀನಪ್ಪ ಅಂದ್ರೆ ಜಗತ್ ಸರಿ ಇಲ್ಲ, ನಾನು ಒಬ್ಬ ಸರಿ ಇದ್ದೀನಿ. ಅಲ್ಲ ನಾನು ಸರಿ ಆತರ ಇರೋನು, ನಾನು ಪ್ರಚಾರನೂ ಓಟ್ ಹಾಕ್ಬಾರ್ದು, ನಾನು ಜಾತಿನೂ ಓಟ್ ಹಾಕ್ಬಾರ್ದು, ಧರ್ಮನೂ ಓಟ್ ಹಾಕ್ಬಾರ್ದು, ನಾನು ಇದೆಲ್ಲ ಕೇಳಬೇಕು, ಮೀಸಲಾತಿ ನೋಡಿ ಓಟ್ ಹಾಕ್ಬಾರ್ದು. ಅಲ್ಲಲ್ಲ ಯಾವುದು ನಾನು ಕೇಳ್ಬೇಕಿದನ್ನೆಲ್ಲ, ನನ್ನ ರೈಟ್ ನಾನು ಕೇಳಬೇಕು, ಇದೆಲ್ಲ ಅವೆಲ್ಲ ನನಗೆ ಬೇಡ. ನಾನು ಟ್ರಾಫಿಕಲ್ಲಿ ಕರೆಕ್ಟಾಗಿ ನಿಂತಿರ್ತೀನಪ್ಪ, ನಾನು ಪರ್ಫೆಕ್ಟ್ ಪರ್ಸನ್ ಸಿಟಿಸನ್ ಹಂಗಲ್ವಲ್ಲ. ಸಿ ಎಲ್ಲದರಲ್ಲೂ ನಾವೇ ತಪ್ಪು ಮಾಡ್ತಿರೋದು ಕಾನ್ಷಿಯಸ್ನೆಸ್. ಸಿ ನಾವೇ ತಾನೇ ಎಲೆಕ್ಟ್ ಮಾಡಿರೋದು ಅವ್ರನ್ನ. ಸಿ ಇದನ್ನೆಲ್ಲ ಕೇಳಬೇಕಲ್ವಾ, ಸೀಕ್ರೆಟ್ ಬ್ಯಾಲೆಟ್ ಸಿಸ್ಟಮು ಇಲ್ಲ, ನಮ್ಗೆ ಡಿಜಿಟಲೈಸೇಷನ್ ಮಾಡಿ ಏನೋ ಇದರಲ್ಲಿ ಮಾಡೋ ಥರ ವೋಟಿಂಗ್ ಸಿಸ್ಟಮ್ ಕೊಡಿ ನಮಗೆ ಅಂತ ಜನ ಕೇಳಬೇಕು.